ಬಂಧುಗಳೇ ಇಲ್ಲಿ ಭಾರತ್ ಜೋಡೋ ಯಾತ್ರೆ ಸಭೆ ಮಾಡಿದರು ಅಲ್ಲಿ ಊರಲ್ಲಿ ಒಂದು ಸಣ್ಣ ಮೈದಾನದಲ್ಲಿ ಸಭೆ ಮಾಡಿ ಬಹಳ ಬೃಹತ್ ಆಗಿದೆ ಸುನಾಮಿ ಇದ್ದಿದೆ ಬಂದು ನೋಡಿ ಇಲ್ಲಿ ಸುನಾಮಿ ಅಪ್ಪ ಇದ್ದಾರೆ ಸುನಾಮಿ ಅಪ್ಪ ಇದ್ದಾರೆ ಒಂದೇ ದಿನ ಒಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಎಸ್ ಟಿ ಮೋರ್ಚಾ ಸಮಾವೇಶದ ಬಹುಮುಖ್ಯ ಆಗಿದ್ದಂತಹ ಬಿ ಶ್ರೀರಾಮುಲು ಅವರು ಮೂರೂ ಜನ ಮೂರು ದೃಶ್ಯ ಯಾವ ಸಂದೇಶವನ್ನು ನೀಡ್ತಾ ಇದೆ ಸಿದ್ದರಾಮಯ್ಯ ಅವರು ಕಾಲಿಟ್ಟರು ಅವರನ್ನು ನೋಡಲಿಕ್ಕೆ ಅಂತ ಬಂದ ಜನ ಒಂದು ಕಡೆ ಈ ರಾಜ್ಯದ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಭಾಷಣ ಮಾಡ್ತಿದ್ರೆ ಖಾಲಿ ಕುರ್ಚಿಗಳಿದ್ದಂತಹ ದೃಶ್ಯ ಮತ್ತೊಂದು ಕಡೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ರಾಜ್ಯದ ಜನ ನೀಡ್ತಿರುವಂತಹ ಸುಳಿವೇನು ಮೂರು ದೃಶ್ಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮುನ್ನುಡಿನ ಅಥವಾ ದಿಕ್ಸು ಚೀನಾ ಇದು ಅನ್ನುವಂತಹ ಅನುಮಾನಕ್ಕೆ ಕಾರಣವಾಗಿರುವಂತಹ ಮೂರು ದೃಶ್ಯ ಯಾವುದು ಆ ದೃಶ್ಯಗಳನ್ನು ಮೊದಲಿಗೆ ನೋಡಿಬಿಡಿ ನೋಡಿ ದೃಶ್ಯ ಒಂದು ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ವಿಧಾನಸಭೆಯ ವಿಪಕ್ಷ ನಾಯಕ ಮತ್ತು ಕರ್ನಾಟಕ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕೊಪ್ಪಳಕ್ಕೆ ಕಾಲಿಟ್ಟರು ಅವರು ಇಳಿತಿದ್ದಾರೆ ಹೆಲಿಕಾಪ್ಟರ್ನಿಂದ ಅಂದಾಗ ಅವರನ್ನು ನೋಡೋಕೆ ಬಂದ ಜನರ ಒಂದು ಸಂದಣಿ ನೋಡಿ ಇದು ಒಂದು ಕಡೆ ದೃಶ್ಯ ಎರಡು ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡ್ತಿದ್ದಾರೆ ಅದು ಕೂಡ ಅವರದ್ದೇ ಸರ್ಕಾರದ ಅವರದ್ದೇ ಪಕ್ಷದ ಎಸ್ ಟಿ ಮೋರ್ಚಾ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳಿವೆ ಸಿ ವೋಟರ್ ಸಮೀಕ್ಷೆ ಸ್ಪಷ್ಟವಾಗಿ ನೇರವಾಗಿ ಸ್ಫುಟವಾಗಿ ಹೇಳಿತು ಬಸವರಾಜ ಬೊಮ್ಮಾಯಿಯವರು ಬಹುದೊಡ್ಡಾಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಿದ್ದಾರೆ ಅಂತ ಅದಕ್ಕೆ ಸಾಕ್ಷಿನ ಈ ಖಾಲಿ ಕುರ್ಚಿ ಮೂರನೇ ದೃಶ್ಯ ರಾಜ್ಯದ ಪ್ರಭಾವಿ ಮಂತ್ರಿ ಬಿ ಶ್ರೀರಾಮುಲು ಅವರು ಎಸ್ ಟಿ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳಿಗೆ ಸವಾಲುಗಳ ಮೇಲೆ ಸವಾಲುಗಳನ್ನು ಎಸೆತಿದ್ದಾರೆ ಯಾಕೆ ತಮ್ಮದೇ ತವರು ಜಿಲ್ಲೆಯಲ್ಲಿ ಜನ ಸೇರ್ಸೋಕೆ ಆಗಲಿಲ್ಲ ಶ್ರೀರಾಮುಲು ಅವರಿಗೆ ಅದು ಅಲ್ಲದೆ ಎಸ್ ಟಿ ಕಲ್ಯಾಣ ಇಲಾಖೆಯ ಸಚಿವರು ಬೇರೆ ಎಸ್ ಟಿ ಸಮಾವೇಶಕ್ಕೆ ಅವರದ್ದೇ ಸಮುದಾಯದ ಜನರನ್ನು ಕರೆಸಲಿಕ್ಕೆ ಆಗಲಿಲ್ಲ ನಿರೀಕ್ಷೆ ಹತ್ತು ಲಕ್ಷ ಇತ್ತು ಬಂದಿದ್ದು ಎರಡು ಲಕ್ಷ ಜನ ಈ ಮೂರೂ ದೃಶ್ಯಗಳು ಎಲ್ಲೋ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ ಏನು ಅನ್ನೋದನ್ನು ಜನ ತಮ್ಮ ನಾಡಿ ಮಿಡಿತದ ಮೂಲಕ ಸಂದೇಶವನ್ನು ರವಾನಿಸಿದಾರಾ ಏನಾಗಬಹುದು ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಲಾಭ ಮಾಡಿಕೊಳ್ಳುತ್ತೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗಿಂತ ಬಿ ಜೆ ಪಿ ಬಸವರಾಜ ಅವರ ಬಿ ಜೆ ಪಿ ಬಿ ಶ್ರೀರಾಮುಲು ಅವರ ಬಿ ಜೆ ಪಿ ಎರಡು ಸಾವಿರದ ಹದಿನೆಂಟಕ್ಕಿಂತ ಮೈನಸ್ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ನಾವು ಹೇಳಬಹುದು ಅಷ್ಟೇ ಅಲ್ಲ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಮೇಲೆ ಬಂದು ಕೂರುವಂಥದ್ದು ಸುಲಭ ಅಲ್ಲ ಅನ್ನೋದು ಈ ಮೂಲಕ ಜನರ ನಾಡಿ ಮಿಡಿತದ ಮೂಲಕ ಜನರ ಭಾಗವಹಿಕೆಯ ಮೂಲಕ ಸ್ಪಷ್ಟವಾಗಿ ರವಾನೆ ಆಗ್ತಿದೆ ನಿಜಕ್ಕೂ ಜನ ಸೇರುವಂತಹ ಸಿದ್ದರಾಮಯ್ಯ ಅವರ ದೃಶ್ಯಕ್ಕೆ ಜನವೇ ಸೇರದಂತಹ ಬಿ ಜೆ ಪಿಯ ಕಾರ್ಯಕ್ರಮಗಳಿಗೆ ಜನ ಕೊಡ್ತಿರುವಂತಹ ಸುಳಿವೇನು ಸಂದೇಶವೇನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯೋಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಬೆಲ್ಲೈ ಕಾಣುತ್ತೆ